हिंदू युवक बीजेपी जिला युवा मोर्चा कार्यकर्ता प्रवीण नेट्टारू साबु इडी हिंदू समुदाय बेच्चिबीळिसुत्ता इदे हौदु ಧರ್ಮದ ಹೆಸರಿನಲ್ಲಿ ಹಿಂದೂ ಯುವಕರು ಬೀದಿ ಹೆಣವಾಗ್ತಿರೋದನ್ನ ನೋಡ್ತಾ ಇದ್ರೆ ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡೋದಕ್ಕೂ ಕೂಡ ಹೆದರುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟೋಕೆ ಎಲ್ಲಾ ರೀತಿಯಲ್ಲಿ ತನಿಖೆ ನಡೆಸ್ತಾ ಇರುವ ಪೊಲೀಸರು ಈಗಾಗಲೇ ಶಫೀಕ್ ಹಾಗೂ ಜಾಕೀರ್ ಅನ್ನು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಪೊಲೀಸರು 15ಕ್ಕೂ ಅಧಿಕ ಮಂದಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೇರಳ ರಾಜ್ಯಕ್ಕೂ ಕೂಡ ಪೊಲೀಸರು ಈಗಾಗಲೇ ಎಂಟ್ರಿ ಕೊಟ್ಟಿದ್ದು ಅಲ್ಲಿ ಕೂಡ ಚುರುಕಾದ ತನಿಖೆಯನ್ನು ಮಾಡುತ್ತಿದ್ದಾರೆ ಪೊಲೀಸರು ಈವರೆಗೆ ವಶಕ್ಕೆ ಪಡೆದುಕೊಂಡಿರುವ ಶಂಕಿತ ಆರೋಪಿಗಳಲ್ಲಿ ಇಬ್ಬರ ವಿರುದ್ಧ ಸಾಕ್ಷ್ಯಾಧಾರಗಳು ದೊರೆತಿದೆಯಂತೆ ಬಂಧಿತ ಆರೋಪಿಗಳನ್ನು ಮೊಹಮ್ಮದ್ ಶಫೀಕ್ ಆಗೇನೇ ಜಾಕೀರ್ ಅಂತ ಗುರುತಿಸಲಾಗ್ತಾ ಇದೆ ಅಸಲಿಗೆ ಪ್ರವೀಣ್ ಹತ್ಯೆಯ ಮಾಸ್ಟರ್ ಪ್ಲಾನ್ ವಿದೇಶದಲ್ಲಿ ನಡೆದಿದ್ದ ಅನ್ನುವಂತ ಮಾತುಗಳು ಕೇಳಿಬರ್ತಾ ಇದೆ ಹೌದು ಬಂಧಿತ ಮೊಹಮ್ಮದ್ ಶಫೀಕ್ ತಂದೆ ಇಬ್ರಾಹಿಂ 3 ತಿಂಗಳುಗಳ ಕಾಲ ಇದೇ ಪ್ರವೀಣ್ ನೆಟ್ಟಾರು ಕೋಳಿ ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದನಂತೆ 3 ತಿಂಗಳ ಬಳಿಕ ಇಬ್ರಾಹಿಂ ಈ ಅಂಗಡಿಯಲ್ಲಿ ಕೆಲಸ ಮಾಡೋದನ್ನ ನಿಲ್ಲಿಸಿದ್ದಾರೆ ಇಬ್ರಾಹಿಂ ಪುತ್ರನಾದ ಮೊಹಮ್ಮದ್ ಶಫೀಕ್ ನನ್ನ ವಿಚಾರಣೆಗೆ ಒಳಪಡಿಸಿದ ವೇಳೆಯಲ್ಲಿ ಈತ ಟೆಲಿಗ್ರಾಮ್ ಮೂಲಕ ವಿದೇಶಿ ವ್ಯಕ್ತಿಗಳ ಜೊತೆ ಮಾತನಾಡಿರುವ ವಿಚಾರ ಬೆಳಕಿಗೆ ಬಂದಿದೆ ಶಫೀಕ್ ಟೆಲಿಗ್ರಾಮ್ ಮೂಲಕ ದುಬೈನಲ್ಲಿ ಇರುವ ವ್ಯಕ್ತಿಗಳ ಜೊತೆ ಮಾತನಾಡಿದ್ದು ಪ್ರವೀಣ್ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಿರುವ ಸಾಧ್ಯತೆ ಇದೆ ಹೀಗಾಗಿ ಪ್ರವೀಣ್ ನೆಟ್ಟಾರು ಕೊಲೆಗೆ ವಿದೇಶದಲ್ಲಿ ಸ್ಕೆಚ್ ಹಾಕಲಾಗಿತ್ತ ಅನ್ನೋ ಗುಮಾನಿ ಕೂಡ ಶುರುವಾಗೋಯ್ತು ಆದರೆ ಎಲ್ಲಾ ಆರೋಪಗಳನ್ನು ನಿರಾಕರಿಸಿರುವ ಶಫೀಕ್ ತಂದೆ ಇಬ್ರಾಹಿಂ ನಮ್ಮ ಮಗ ಶಫೀಕ್ ಯಾವುದೇ ಕೊಲೆ ಮಾಡಿಲ್ಲ ಪ್ರವೀಣ್ ಕೊಲೆಯಾಗುವ ಸಂದರ್ಭದಲ್ಲಿಯೂ ಈತ ಮನೆಯಲ್ಲೇ ಇದ್ದ ಇದಕ್ಕೆ ನಮ್ಮ ಬಳಿ ಸಾಕ್ಷ್ಯಾಧಾರ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ಪೊಲೀಸರ ವಿಚಾರಣೆ ವೇಳೆ ಬಂಧನಕ್ಕೆ ಒಳಗಾಗಿರುವ ಜಾಕೀರ್ ಪ್ರವೀಣ್ ಕೊಲೆಯಾಗುವ ಕೆಲವೇ ನಿಮಿಷಗಳ ಮುನ್ನ ಅಕ್ಷಯ ಕೋಳಿ ಅಂಗಡಿ ಎದುರು ಚಲನವಲನ ನಡೆಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೀಗಾಗಿ ಈತ ಕೊಲೆ ಮಾಡೋಕೆ ಬಂದಿದ್ದ ಆರೋಪಿಗಳಿಗೆ ಪ್ರವೀಣ್ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಿರುವ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗ್ತಿದೆ ಇನ್ನಷ್ಟು ಸತ್ಯ ತನಿಖೆಯ ನಂತರ ಹೊರಬರಬೇಕು